ಹೆಸರು ಬಸವರಾಜ್ ಬಿಳಗಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಕಲಿಕಾ ಚೇತರಿಕೆಯಲ್ಲಿ ಕಲಿಕಾಫಲ 11 ಚಟುವಟಿಕೆ 4.2 ಅಡುಗೆ ತಯಾರಿಸುವುದು. ನಾನು ಶರ್ಬತ್ ಮಾಡುತ್ತಿದ್ದೇನೆ. ಶರ್ಬತ್ ಮಾಡಬೇಕಾದ ಸಾಮಗ್ರಿಗಳು ನೀರು, ಸಕ್ಕರೆ, ಏಲಕ್ಕಿ ಪುಡಿ, ಉಪ್ಪು, ನಿಂಬೆಹಣ್ಣು. ಮೊದಲು ನೀರನ್ನು 1 ಚೊಂಬಿಗೆ ಹಾಕಿಕೊಂಡು ಇಟ್ಕೋಬೇಕು. ಆಮೇಲೆ ಅದಕ್ಕೆ ಸಕ್ಕರೆಯನ್ನು ಹಾಕಬೇಕು. ಆಮೇಲೆ ಉಪ್ಪನ್ನು ಹಾಕಬೇಕು. ಆಮೇಲೆ ಏಲಕ್ಕಿ ಪುಡಿಯನ್ನು ಹಾಕಬೇಕು. ಈಗ ನಿಂಬೆ ಹಣ್ಣನ್ನು ಹಿಂಡಬೇಕು. ಈಗ ಸ್ಪೂನಿಂದ ಮಿಕ್ಸ್ ಮಾಡಬೇಕು ಸಕ್ಕರೆ ಕರಗುವ ತನಕ. ಈಗ ಶರ್ಬತ್ ರೆಡಿ ಇದೆ. ನಾನು ಎಲ್ಲ ಗುರುಗಳಿಗೆ ಕೊಡುತ್ತೇನೆ. ಬೆಳಿಗ್ಗೆ ಮಾಡಿದಂತ ಶರ್ಬತ್ ಸೂಪರ್ ಸೂಪರ್ ಆಗಿದೆ. ನನ್ನ ಹೆಸರು ಶ್ರೀಶೈಲಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸಿಎಂಎಸ್ ಮತ್ತು ನಾನು 11 ಚಟುವಟಿಕೆ 4.2. ನಾನು ಮಾಡುವ ಅಡುಗೆ ಮಸಾಲೆ ಮಜ್ಜಿಗೆ ಸಾಮಗ್ರಿಗಳು ಕೊತ್ತಂಬರಿ, ಉಪ್ಪು, ಸಕ್ಕರೆ, ಬೆಳ್ಳುಳ್ಳಿ, ಜೀರಿಗೆ, ಎಲ್ಲ ತರಹದ ಮೆಣಸಿನಕಾಯಿ ಚಟ್ನಿ. ಮಸಾಲೆ ಮಜ್ಜಿಗೆಯ ಸಾಮಗ್ರಿಗಳು ಬೆಳ್ಳುಳ್ಳಿ, ಕೊತ್ತಂಬರಿ, ಮೆಣಸಿನಕಾಯಿ, ಸಕ್ಕರೆ, ಮಜ್ಜಿಗೆ, ಉಪ್ಪು, ಜೀರಿಗೆ. ಮಸಾಲೆ ಮಜ್ಜಿಗೆಯ ಮಾಡುವ ವಿಧಾನ.
ಮುಂದೆ ಮುಂದಕ್ಕೂ ನಾನು ಮಾಡಿದ ಮಜ್ಜಿಗೆ ಮಜ್ಜಿಗೆ ಬಹಳ ಸೂಪರ್ ಆಗಿದೆ ಸೂಪರ್.